ಸರ್ಕಾರದ ಅನುದಾನದ ಕೊರತೆಯ ಮಧ್ಯದಲ್ಲಿಯೂ ಚಿಕ್ಕೋಡಿ ಪಟ್ಟಣವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯಲು ಶತಪ್ರಯತ್ನವನ್ನು ಮಾಡುತ್ತಿರುವುದಾಗಿ ಪುರಸಭೆ ಅಧ್ಯಕ್ಷ ಪ್ರವೀಣ್ ಕಾಂಬಳೆ ಹೇಳಿದರು. ಅವರು ಚಿಕ್ಕೋಡಿ ನಗರದ ಸಂಜಯ್ ಗಾಂಧಿ ನಗರದಲ್ಲಿ 2021-22 ಸಾಲಿನ 15ನೇ ಹಣಕಾಸು ಅನುದಾನದಲ್ಲಿ ನಿರ್ಮಿಸಲಾದ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಲೋಕಾರ್ಪಣೆ ಮಾಡಿ ಮಾತನಾಡುತ್ತಿದ್ದರು. ಕೊರೋನಾ ಹಿನ್ನೆಲೆಯಲ್ಲಿ ಪುರಸಭೆಗೆ ಅನುದಾನದ ಕೊರತೆಯಲ್ಲಿಯೂ ಸಹ ಈ ಭಾಗದ ಪುರಸಭೆ ಸದಸ್ಯ ನಾಗರಾಜ್ ಮೇದಾರ್ ಅವರ ಒತ್ತಾಯದ ಮೇರೆಗೆ ವಿವಿಧ ಅಭಿವೃದ್ಧಿ ಕಾರ್ಯ ಮಾಡುತ್ತಿರುವುದಾಗಿ ಹೇಳಿದ ಅವರು ನೀರನ್ನು ಮಿತವಾಗಿ ಬಳಸುವಂತೆ ಕರೆ ನೀಡಿದರು. ನಂಬರ್ 11ರಲ್ಲಿ ಪುರಸಭೆ ಚಿಕ್ಕೋಡಿಯ 2021-22 ಹಣಕಾಸಿನ ಯೋಜನೆ ಅಡಿಯಲ್ಲಿ ಇವತ್ತು ಜಲಶುದ್ಧೀಕರಣ ಘಟಕವನ್ನು ಲೋಕಾರ್ಪಣೆಗೊಳಿಸಿದ್ದೇವೆ. ಇವತ್ತು ಸುಮಾರು ಪುರಸಭೆ ನಾವು ಅಧಿಕಾರ ಚುಕ್ಕಾಣಿ ಹಿಡಿದ ನಂತರ ಸುಮಾರು ಎರಡು ವರ್ಷಗಳ ನಂತರ ಇವತ್ತು ಕೋವಿಡ್ ಮಹಾಮಾರಿ ನಂತರ ಚಿಕ್ಕೋಡಿ ಪುರಸಭೆಗೆ ಸರ್ಕಾರದಿಂದ ಯಾವುದೇ ಅನುದಾನಗಳ ಕೊರತೆ ಇದ್ದರೂ ಕೂಡ ಇವತ್ತು ಈ ಭಾಗದ ಯುವಕ ನಾಯಕರು ಪುರಸಭೆ ಸದಸ್ಯರಾದಂಥ ನಾಗರಾಜ್ ಮೇದಾರ್ ಅವರ ಒಂದು ಒತ್ತಾಯ ನಮ್ಮೆಲ್ಲರ ಮೇಲೆ ತಂದು ಇವತ್ತು ಈ ವಾರ್ಡ್ನಲ್ಲಿ ಒಂದು ಆಂಜನೇಯ ಗುಡಿಗೆ ಸಮುದಾಯ ಭವನವಾಗಿರ್ಬೋದು, ಡಂಬಳ ಇದಕ್ಕೆ ಕೂಟಕ್ಕೆ ರಸ್ತೆ ಆಗಿರ್ಬೋದು, ಹಾಗೂ ಇವತ್ತು ಜಲಶುದ್ಧೀಕರಣ ಘಟಕ ಇವತ್ತು 11ನೇ ವಾರ್ಡ್ನಲ್ಲಿ ಲೋಕಾರ್ಪಣೆಗೊಂಡಿದೆ. ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರದ ಕರ್ತವ್ಯ ಪ್ರತಿಯೊಬ್ಬ ವ್ಯಕ್ತಿಗೆ ಒಳ್ಳೆಯ ನೀರನ್ನು ಕೊಡಬೇಕಾದದ್ದು. ಆ ನಿಟ್ಟಿನಲ್ಲಿ ಇವತ್ತು ಪುರಸಭೆ ನಾವೆಲ್ಲ ಸದಸ್ಯರು ಅಭಿವೃದ್ಧಿಯ ಪಥದಲ್ಲಿ ಸಾಗ್ತಾ ಇದ್ದೇವೆ. ಅನುದಾನದ ಕೊರತೆಯ ಮಧ್ಯದೂ ಕೂಡ ಚಿಕ್ಕೋಡಿ ಪಟ್ಟಣವನ್ನು ಅಭಿವೃದ್ಧಿಯಲ್ಲಿ ಕೊಂಡೊಯ್ಯಲು ಶತಪ್ರಯತ್ನ ಮಾಡ್ತಾ ಇದ್ದೇವೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಜನರ ಇದರ ಸದುಪಯೋಗ ಪಡೆದುಕೊಳ್ಳಿ, ನೀರಿನ ಮಿತವ್ಯಯವಾಗಬೇಕು, ಅವಶ್ಯಕತೆ ಇದ್ದಷ್ಟು ನೀರನ್ನು ಬಳಸಿ ನೀರನ್ನು ಉಪಯೋಗಿಸಬೇಕು ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಈ ಮುಂಬರುವ ದಿನಮಾನಗಳಲ್ಲಿ ವಾರ್ಡ್ ನಂಬರ್ 11ರಲ್ಲಿ ಆಗಿರ್ಬೋದು ಅಥವಾ ಚಿಕ್ಕೋಡಿ ಪಟ್ಟಣದ ಸರ್ವಾಂಗೀಣ ಅಭಿವೃದ್ಧಿಯನ್ನು ನಾವು ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ನಾನು ಎರಡು ಮಾತಿಗೆ ಕೊನೆಗೊಳ್ಳುತ್ತೇನೆ. ಪುರಸಭೆಯ ಸದಸ್ಯ ನಾಗರಾಜ್ ಮೇದಾರ್ ಮಾತನಾಡಿ, ವಾರ್ಡ್ ನಂಬರ್ 11ರಲ್ಲಿ ಪುರಸಭೆ ರೂವಾರಿ ಜಗದೀಶ್ ಕೌಟಗಿಮಠ್ ಮಾರ್ಗದರ್ಶನದಲ್ಲಿ ಹಿಂದುಳಿದ ಸಂಜಯ್ ನಗರ ವಾರ್ಡ್ನಲ್ಲಿ ಸಮುದಾಯ ಭವನ, ರಸ್ತೆ, ಶೌಚಾಲಯ ನಿರ್ಮಾಣ, ಕುಡಿಯುವ ನೀರು ಹೀಗೆ ಅನೇಕ ಅಭಿವೃದ್ಧಿ ಕಾಮಗಾರಿ ನಡೆಯುತ್ತಿವೆ ಎಂದರು. ವಾರ್ಡ್ ನಂಬರ್ 11ರಲ್ಲಿ ಇವತ್ತು ಶುದ್ಧ ನೀರಿನ ಘಟಕವನ್ನು ಉದ್ಘಾಟನೆ ಮಾಡಲಾಗಿದೆ. ಇವರ ಅಧ್ಯಕ್ಷರ ಒಂದು ಸಮ್ಮುಖದಲ್ಲಿ ಇವತ್ತಿನ ಉದ್ಘಾಟನೆ ಮಾಡಲಾಗಿದೆ. ಅದನ್ನು ಸದುಪಯೋಗವನ್ನು ವಾರ್ಡಿನ ಸಮಸ್ತ ನಾಗರಿಕರು ಉಪಯೋಗ ಮಾಡಬೇಕಂತ ನಾ ಕೇಳ್ಕೊಳ್ತೇನೆ. ಯಾಕಂದ್ರೆ ಚಿಕ್ಕೋಡಿ ಊರಾಗ ಎಲ್ಲ ಕಡೆ ಹೋದರೆ ಎಲ್ಲ ಏರಿಯಾದಾಗ ಇದು ಜಲಶುದ್ಧೀಕರಣ ಘಟಕ ಎಲ್ಲ ಕಡೆ ಇದ್ದು, ಆದರೆ ನಮ್ಮ ವಾರ್ಡ್ದಾಗ ಇಲ್ಲಾಗಿತ್ತು. ನಮ್ಮ ವಾರ್ಡ ಸ್ಲಮ್ ಏರಿಯಾ ಅಂತ ನಮ್ಮದು ಹಿಂದುಳಿದಿತ್ತು. ಈಗಾಗಲೇ ನಮ್ಮದು ಜಗದೀಶಣ್ಣ ಸಮ್ಮುಖದಾಗ ಏನು ಪುರಸಭೆಯಿಂದ ನಾವು ಬಂದೆವು, ಅವಾಗಿಂದ ವಾರ್ಡ್ ನಂಬರ್ 11ರೊಳಗೆ ಪ್ರತಿಯೊಂದು ಏನು ಕೆಲಸಗಳು ಆಗಬೇಕಲ್ಲ ಅವು ಕೆಲಸಗಳು ನಡೆದವು. ಮುಖ್ಯವಾಗಿ 2.5 ಕೋಟಿ ರೂಪಾಯಿ ಸಂಜಯ್ ಗಾಂಧಿ ನಗರದಿಂದ ಡಂಬಳ ಪ್ಲಾಟ್ವರೆಗೆ ರಸ್ತೆ ಆಯಿತು. ಆದ ನಂತರ ಹನುಮಾನ್ ದೇವಸ್ಥಾನಕ್ಕೆ ಸಮುದಾಯ ಭವನ ಆಯಿತು, ಮಹಿಳೆಯರಿಗೆ ಶೌಚಾಲಯ ಆಯಿತು, ತದನಂತರ ಈಗ ಶುದ್ಧ ನೀರಿನ ಘಟಕ ಆಯಿತು. ಇನ್ನು ಮತ್ತು ಇನ್ನೂ ಇನ್ನೊಂದು ಸ್ವಲ್ಪ ಸ್ವಲ್ಪ ಇದಾವೆ. ಅವನು ನಮ್ಮ ಅಧ್ಯಕ್ಷರಾಗುದಿ ಮತ್ತು ಅಣ್ಣಗಳು ಒಂದು ಮಾರ್ಗದರ್ಶನದಾಗ ಪ್ರತಿಯೊಂದು ನಾವು ಎಲ್ಲ ಮಾಡಿ ಕೊಡ್ತೇವಂತ ನಾ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಈ ಸಂದರ್ಭದಲ್ಲಿ ಪುರಸಭೆಯ ಸದಸ್ಯರಾದ ಆದಮ್ ನಾಯಕ್ವಾಡ್, ಬಾಬು ಮಿರ್ಜೆ, ಸಿದ್ದಪ್ಪ ಡಂಗೇರ್, ಸಂತೋಷ್ ಜುಗುಳೆ, ಸಂತೋಷ್ ಟವಳೆ, ಪ್ರಶಾಂತ್ ಕಾಳಿಂಗೆ, ಶಿವಾಜಿ ಮಾಳಿ, ಚಂದ್ರಕಾಂತ್ ಬುರುಡ್, ಶೌಕತ್ ಜಾಲವಾಡೆ, ಸುರೇಶ್ ಶಿರಸಿಂಗೆ, ಅಶೋಕ್ ಮೇದಾರ್ ಸೇರಿದಂತೆ ಸಂಜಯ್ ನಗರ ನಿವಾಸಿಗಳು ಉಪಸ್ಥಿತರಿದ್ದರು.